ಹಲೋ, ವೆಲ್ಕಮ್ ಟು ವೀಣಾ ಟಿ ವಿ ಚಾನಲ್. ಇವಾಗ ಮಶ್ರೂಮ್ ಬಿರಿಯಾನಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನು ಮಶ್ರೂಮ್ ತೊಗೊಂಡಿದ್ದೀನಿ, ಒಂದು 200 ಗ್ರಾಮ್ ಅಷ್ಟು. ನಾನು ಮಶ್ರೂಮ್ ತೊಗೊಂಡಿದ್ದೀನಿ 200 ಗ್ರಾಮು. ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಹಸಿ ಮೆಣಸಿನ್ಕಾಯಿ ಒಂದು 2 ತೊಗೊಂಡಿದ್ದೀನಿ, ಕಟ್ ಮಾಡಿ ಇಟ್ಕೊಂಡಿರೋದು. ಕರಿಬೇವು, ಟೊಮೊಟೊ 1, ಅಚ್ಚಕಾಯದ ಪುಡಿ ಮತ್ತು ಧನಿಯಾ ಪುಡಿ, ಅರಿಶಿನ ತೊಗೊಂಡಿದ್ದೀನಿ 2 ಚಮಚ. ಈರುಳ್ಳಿ ಒಂದು 2 ತೊಗೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮೊಸರು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಚಕ್ಕೆ, ಲವಂಗ, ಏಲಕ್ಕಿ ಮತ್ತು ಸೋಂಪು, ಸಾಸಿವೆ ತೊಗೊಂಡಿದ್ದೀನಿ, ಪಲಾವ್ ಎಲೆ ತೊಗೊಂಡಿದ್ದೀನಿ. ಇವಾಗ ಸ್ಟವ್ ಆನ್ ಮಾಡಿ ಕುಕ್ಕರ್ ಇಟ್ಟು ಅದಕ್ಕೆ ಒಂದು 3-4 ಚಮಚ ಅಷ್ಟು ಆಯಿಲ್ ಹಾಕ್ಕೋಬೇಕು. ಆಯಿಲ್ ಬಿಸಿ ಆದಮೇಲೆ ಚಕ್ಕೆ, ಲವಂಗ, ಪಲಾವ್ ಎಲೆ ಎಲ್ಲ ಹಾಕ್ತಾಯಿದ್ದೀನಿ, ಕಸ್ತೂರಿ ಮೇಥಿ ಎಲ್ಲ. ಎಲ್ಲ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಆದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ, ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು. ಎಲ್ಲ ಒಂದು 2 ನಿಮಿಷ ಫ್ರೈ ಮಾಡ್ಕೋಬೇಕು. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕ್ತಾಯಿದ್ದೀನಿ. ಟೊಮೊಟೊ ಹಾಕಿ ಮಿಕ್ಸ್ ಮಾಡಿಕೊಂಡು ಮೊಸರು ಹಾಕ್ತಾಯಿದ್ದೀನಿ 1/4 ಕಪ್ ಅಷ್ಟು. ಇವಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಪುದೀನ ಹಾಕ್ತಾಯಿದ್ದೀನಿ. ಇವಾಗ ಅಚ್ಚಕಾಯದ ಪುಡಿ 1/2 ಚಮಚ ಮತ್ತು ಧನಿಯಾ ಪುಡಿ, ಅರಿಶಿನ 1/4 ಚಮಚ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಆದಮೇಲೆ ಮಶ್ರೂಮ್ ಹಾಕ್ತಾಯಿದ್ದೀನಿ. ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರೋ ಮಶ್ರೂಮ್ ಹಾಕಿದ್ದೀನಿ. ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಫ್ರೈ ಆದಮೇಲೆ ನಾವು ಅಕ್ಕಿ ಎಷ್ಟು ತೊಗೊಂಡಿದ್ದೀವೋ ಅಷ್ಟು ನೀರು ಹಾಕ್ಕೋಬೇಕು. ಒಂದು ಗ್ಲಾಸ್ ತೊಗೊಂಡಿದ್ರೆ 2 ಗ್ಲಾಸ್ ಅಷ್ಟು ಅಕ್ಕಿ ನೀರು ಹಾಕ್ಕೋಬೇಕು. ನಾನು ಅಕ್ಕಿನ ಒಂದು 2 ನಿಮಿಷ, ಒಂದು 10 ನಿಮಿಷಕ್ಕೆ ಮುಂಚೆನೆ ತೊಳೆದು ನೆನೆಸಿಟ್ಟಿದ್ದೀನಿ. ಪುದೀನ ಹಾಕ್ತಾಯಿದ್ದೀನಿ ಇವಾಗ. ನಾವು ಹಾಕಿರೋ ನೀರು ಒಂದು ಕುದಿ ಬಂದಮೇಲೆ ಅಕ್ಕಿ ಹಾಕ್ಕೋಬೇಕು. ಅಕ್ಕಿ ಹಾಕ್ತಾಯಿದ್ದೀನಿ ಈಗ. ತುಂಬ ಟೇಸ್ಟಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಚೆನ್ನಾಗಿ ಬರುತ್ತೆ ಇದು ಬಿರಿಯಾನಿ, ಮಶ್ರೂಮ್ ಬಿರಿಯಾನಿ. ಇವಾಗೆಲ್ಲ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಉಪ್ಪು ಹಾಕ್ತಾಯಿದ್ದೀನಿ ನಾನು 1 ಚಮಚ ಅಷ್ಟು. ಒಂದು 2 ವಿಸಿಲ್ ಬಂದರೆ ಸಾಕು, ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ, ಈಸಿಯಾಗಿ ಮಾಡ್ಕೋಬೋದು.
ಮುಚ್ಚಲ ಮುಚ್ಚಿ ಒಂದೆರಡು ವಿಸಿಲ್ ಬಂದರೆ ಸಾಕು. ನೀವು ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಎರಡು ವಿಸಿಲ್ ಆಯಿತು, ಸ್ಟವ್ ಆಫ್ ಮಾಡಿದ್ದೀನಿ. ಈಗ ಇವಾಗ ಕುಕ್ಕರ್ ತಣ್ಣಗಾಗಿದೆ, ಮಶ್ರೂಮ್ ಬಿರಿಯಾನಿ ರೆಡಿ ಆಯಿತು. ನೋಡಿ ಕಲ್ಲರು ಚೆನ್ನಾಗಿದೆ, ಯಾವುದೇ ಗರಂ ಮಸಾಲೆ ಎಲ್ಲ ಯೂಸ್ ಮಾಡಿಲ್ಲ. ತುಂಬ ಟೇಸ್ಟಿಯಾಗಿರುತ್ತೆ, ಮತ್ತು ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡ್ರೆ ಇನ್ನೂ ಟೇಸ್ಟಿಯಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.